ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹೆಚ್ ಆರ್ ಗವಿಯಪ್ಪನ ಅವರು ಮಾತಾಡ್ತಿದ್ದಾರೆ, ಬನ್ನಿ ವೀಕ್ಷಕರು ಈ ಕಾರ್ಯಕ್ರಮ ನೋಡ್ಕೊಂಬರೋಣ. ನಮ್ಮ ಹಾಸ್ಪಿಟಲ್ ಕ್ಷೇತ್ರ ನಮ್ಮ ಕ್ಷೇತ್ರ ನೂರ ಇಪ್ಪತ್ತು ಸ್ಕೂಲ್ಸ್ ಇದೆ, ಪ್ರೈಮರಿ ಸ್ಕೂಲ್ಸ್. ಅದರಲ್ಲಿ ಹ್ಯಾಕ್ ಮಾಡಿದ್ದಾನೆ, ಒಂದು 25 ಸ್ಕೂಲ್ಸ್ ಸರ್ಕಾರದಿಂದ ಆಗೈತೆ. ಒಂದು ಕೆಲಸ ಕಾಣಿಸ್ತದ, ಇನ್ನೊಂದು ತಿಂಗಳಲ್ಲಿ ಇನ್ನೊಂದು 35 ಕ್ಲಾಸಸ್ಗೆ ಆಗಲೇ ನೋಟಿಫೈ ಮಾಡಿದ್ದೀವಿ. ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಒಂದು 2 ಹಾಗೆ. ಸ್ವಲ್ಪ ಇವೆಲ್ಲ ಸಿದ್ಧತೆಗಳು ಮಾಡಿಕೊಂಡು ಅದರ ಬಗ್ಗೆ ಮಾಡ್ತಾ ಇದ್ದೀವಿ ನಿಶ್ಚಯ ಹೇಳ್ತೀನಿ. ಹಾಗೆ ನಾನು ಇಷ್ಟೇ ನಮ್ಮ ಎಲ್ಲ ಟೀಚರ್ಸ್ ಮಾಡಿಕೊಂಡು ಯುವಾಗಂದ್ರೆ ಹುಡುಗನ್ನ ಓದಲಿಕ್ಕೆ ಅನ್ಲಾಕ್ ಮಾಡುವಾಗ ನೀವು ಮಾಡಿಬಿಟ್ಟು ದಯವಿಟ್ಟು ಮಕ್ಕಳಿಗೆ ಓದಬೇಕನ್ನೋದು ಸ್ಫೂರ್ತಿ ಇದೆ, ನೆನಪು ಇದೆ ಕಲಿಸ್ಬೇಕನ್ನೋದು. ದಯವಿಟ್ಟು ಏನಾದ ಸಮಸ್ಯೆಗಳು ಸ್ಫೂರ್ತಿನಲ್ಲಿ ಇದ್ದು ನನಗಾಗಲಿ, ಎಡಿಕೆಯಾಗಲಿ, ಜಿಲ್ಲಾಧಿಕಾರಿಗಳಿಗಾಗಲಿ, ಪಿಇಗಳಾಗಲಿ, ಯಾರೋ ಮಕ್ಕಳಿಗೆ ತಿಳಿಸ್ರಿ. ನಿಮ್ಮ ಸಮಸ್ಯೆಗಳಿಗೆಲ್ಲ ನಾವು ಸ್ಪಂದಿಸ್ತೀವಿ. ನಾವೆಲ್ಲ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕರ್ನಾಟಕ ಅಭಿವೃದ್ಧಿ, ಮತ್ತೆ ನಾವೆಲ್ಲರೂ ಎಷ್ಟು ಜನ ನಾವು ಅಧಿಕಾರಿಗಳು ನಿಮ್ಮೆಲ್ಲ ನಮ್ಮ ಜೊತೆಗೆ ಇರ್ತೀವಿ, ನಿಮ್ಗೆಲ್ಲ ಸಹಕಾರ ಮಾಡ್ತೀವಿ. ದಯವಿಟ್ಟು ಮಕ್ಕಳಿಗೆಲ್ಲ ಚೆನ್ನಾಗಿ ಓದಿಸ್ತದೆ ಅನ್ನೋದು ಚೆನ್ನಾಗಿ ಮುಗಿಸ್ತಾ ಇದ್ದಾರೆ. ಮತ್ತೆ ಚಂದ್ರಸಪ್ಪ, ಮತ್ತೆ ನಮ್ಮ ದಿವಾಕರ್ ಸರ್ಗಳು ಜಿಲ್ಲಾಧಿಕಾರಿಗಳ ಜೊತೆ ಕೂತ್ಕೊಂಡು ಆ್ಯಕ್ ಮಾಡೋಣ ಹೇಳ್ಕೊಂಡು ಒಂದು 500 ಕ್ಲಾಸ್ ರೂಮ್ಸ್ ಹೋಗ್ತಾರೆ. ನಾವು ಒಂದೇ ಸಾರಿ ಅಷ್ಟು ಬಜೆಟ್ ಕೂಡ ಲೊಕೇಶನ್ ಹಾಕ್ತಾ ಇದ್ದೇವೆ. ಬಟ್ ದಿವಾಕರ್ ಸರ್ಗಳು ಒಂದು ಸಜೆಷನ್ ಮಾಡಿದ್ರು, ಇಲ್ಲ ಸರ್ ನಮ್ಮ ಚತುರ್ಥದಲ್ಲಿ ಈಗೆಲ್ಲ ನಾವು ಸಾಕಲ್ಲ ರಿಪೇರಿ ಮಾಡಬಹುದು, ಶೀಟ್ ಹಾಕ್ತಾರೆ, ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅದು ಕಾಸ್ಟ್ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಹೇಳಿದರು. ಹೆಚ್ಚು ಕಡಿಮೆ ಒಂದು 20-30% ಮೇಲೆ ಹೋದ ವರ್ಷ 100 ಕ್ಲಾಸ್ ಅದು ಎಲಿಗೇಟ್ ಆಗಿ ಗ್ರೋತ್ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಾಲ್ಕು ದಿನಕ್ಕೆ 200 ಕ್ಲಾಸ್ ರೂಮ್ಸ್ ಆಗಲೇ ಲೀಕೇಜ್ ಪ್ರೂಫ್ ಇಂಪ್ರೂವ್ ಆಗಿದೆ. ಅದೇ ರೀತಿಯಾಗಿ ಈ ವರ್ಷ ಇನ್ನೊಂದು 200 ಕ್ಲಾಸ್ ರೂಮ್ಸ್ ಮಾಡಿ ಇನ್ನೊಂದು 1 ವರ್ಷದಲ್ಲಿ 2024 ಇಲ್ಲಿ ಮತ್ತು ಅವರು ಮುಂದೆ ಬೇಡಿಕೆ ಮೇಲೆ ಆಸನವಾದ ನಮ್ಮ ಸಿಒ ಮೋಹನ್ ಅವರೇ, ಮತ್ತೆ ನಮ್ಮ ಹಾಸ್ಪಿಟಲ್ ಅಧ್ಯಕ್ಷರ ಮತ್ತು ಇನ್ನೊಬ್ಬರು ನಮ್ಮ ಮುಖಂಡರಾದ ಜಿಲ್ಲಾ ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷರಾದ ಶಿವಮೂರ್ತಿ ಪುರಿಯವರೇ, ಮತ್ತೆ ನಮ್ಮ ಜಿಲ್ಲಾ ಡಿಡಿಪಿಐ ಹನುಮಂತರವರೇ, ಎಲ್ಲ ಜಿಲ್ಲಾ ಪಿಒ, ಮತ್ತೆ ನಮ್ಮ ಬಳಗಾರ ಚಂದ್ರೇ, ಮತ್ತೆ ಎಲ್ಲ ಶಿಕ್ಷಕರು. ಇವತ್ತು ಸೌಲಭ್ಯ ಆಚರಣೆ ಮಾಡಿದೆ. ಈ ಹಾಲ್ ಖಾಲಿ ಇರುವುದು ಸಹ ನಾನು ನಮ್ಮಪ್ಪ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು 4-5 ದಿವಸ ಮುಂದೆ ಆಯ್ಕೆ ಮಾಡೋಣ.
ಹಾಗಾಗಿ ಇವತ್ತು ಎಲ್ಲರಿಗೂ ಹಾಲಿಡೇ ಸಿಗುತ್ತೆ, ಟೀಚರ್ಸ್ ಮತ್ತು ಹಾಲಿಡೇ ಸಿಗುತ್ತೆ. ಹಾಗಾಗಿ ಟೀಚರ್ಸ್ ಇವತ್ತು ಕಾನ್ಸಂಟ್ರೇಷನ್ ಹುಡುಗರ ಮೇಲೆ ಮಕ್ಕಳ ಮೇಲೆನೇ ಇರುತ್ತೆ. ಮಕ್ಕಳು ಪಾಸ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಬೇಕು, SSLC ಎಕ್ಸಾಮ್ಸ್ನಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕೆಂದು, ಎಲ್ಲ ಕ್ಲಾಸಸ್ನಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕೆಂಬುದೇ ಏನಂದ್ರೆ ಒಂದಲ್ಲ ಎರಡಲ್ಲ ಖಾಲಿ ನಮ್ಮ ಒಂದು ಕಾಲಕ ಹಾಸ್ಪಿಟಲ್ ಕ್ಷೇತ್ರದಲ್ಲೇ ಮೊದಲು ಸ್ಕೂಲ್ಸು ಕ್ಲೋಸು 80,000 ಜನ ಮಕ್ಕಳು ಹೋಗ್ತಾರೆ. ಅವರಿಗೆ ಏನಾಗಿ ನಾವು ಈ ನಮ್ಮ ಇಲ್ಲ ಸ್ವಲ್ಪ ಇಂಗ್ಲಿಷ್ ಆಗ್ಬೇಕು ಹೇಳ್ಬಿಟ್ಟು ಅವರು ಅವತ್ತಿನಿಂದ ಹೇಳ್ತಾರೆ. ಅದು ಸ್ವಲ್ಪ ಇಂಗ್ಲಿಷ್ ಟೀಚರ್ಸ್ ಅಪಾಯಿಂಟ್ ಮಾಡಿ ಇವಾಗ ನಮ್ಮ ಸ್ಕೂಲ್ಸ್ ಎಲ್ಲ ಎನ್ರೋಲ್ಮೆಂಟ್ ಹೆಚ್ಚಾಗಿದೆ. ಈ ವರ್ಷ ನಮ್ಮ ಹೊಸಪೇಟೆ ತಾಲೂಕಿನಲ್ಲಿ ಒಂದೇ 2,000 ಮಕ್ಕಳು ಹೋದ ವರ್ಷಕ್ಕೆ ಹೆಚ್ಚು ಅಡ್ಮಿಷನ್ಸ್ ಆಗಿದೆ. ಅದು ಅಚೀವ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಇದೆ ಜನರು. ಅದೇ ರೀತಿಯಾಗಿ ಇನ್ನ ಬೇರೆ